ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ನಿಮಗೆ ಇವತ್ತು ದೇವಸ್ಥಾನದಲ್ಲಿ ಹೊರಗಡೆ ಮಠದಲ್ಲೆಲ್ಲ ಸಾರು ಮಾಡ್ತ ಸಾರು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತಲ್ಲ, ಅದು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ದೇವಸ್ಥಾನ ಸ್ಟೈಲಲ್ಲಿ ಸಾರು ಮಾಡೋದು ತೋರಿಸ್ಕೊಡ್ತೀನಿ. ಇದು ನೋಡಿ, ನಾನು ಕುಂಬಳಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು. ಕುಂಬಳಕಾಯಿ ಅರ್ಧ, ಇದು ಈ ಥರ ಹಿಂಗೆ ಸಿಪ್ಪೆ ತಗೋಬೇಕು. ಹಿಂಗೆ ತೆಗೆದು ಹಿಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಂಬಾರು ಸೌತೆಕಾಯಿ ಇದು ನಾನೇನು ಸಿಪ್ಪೆ ತೆಗೆದಿಲ್ಲ, ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಂದರೆ ಸಾರಾದಾಗ ನೀವು ತಿನ್ನುವಾಗ ಸಿಪ್ಪೆ ತೆಗೆದು ತಿನ್ಬೋದು, ಇಲ್ಲ ಹಾಗೆ ತಿಂದರೆ ಒಳ್ಳೆಯದು, ಯಾಕಂದರೆ ಇದರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಆಮೇಲೆ ಟೊಮ್ಯಾಟೋಸು, ನಾಲ್ಕು ಬೀನ್ಸು, ಇದು ಆಲೂಗಡ್ಡೆ ಒಂದು, ಬದನೆಕಾಯಿ ಒಂದು, ಆಮೇಲೆ ಕ್ಯಾರೆಟ್ ಸ್ವಲ್ಪ, ಇನ್ನು ಏನೇನು ವೆಜಿಟೇಬಲ್ಸ್ ಇದೆಯೋ ಅದನ್ನೆಲ್ಲ ಹಾಕ್ಕೋಬೋದು ಮನೇಲಿರೋದು. ಎಲ್ಲ ವೆಜಿಟೇಬಲ್ಸ್ ಹಾಕಿ ಮಾಡೋವಂಥ ಸಾರಿದು. ಇವಾಗ ನಾವು ಒಂದು ಕುಕ್ಕರ್ಗೆ ಈ ವೆಜಿಟೇಬಲ್ಸ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಈಗ ಆಯಿಲ್ ಹಾಕ್ಕೊಳ್ಳೋಣ. ಟೊಮ್ಯಾಟೋಸ್ ಬಿಟ್ಬಿಡಿ, ಎಲ್ಲ ವೆಜಿಟೇಬಲ್ಸ್ ಹಾಕ್ಕೊಳ್ಳಿ. ಟೊಮ್ಯಾಟೋಸ್ ಒಂದು ಬಿಟ್ಟು ಎಣ್ಣೆನಲ್ಲಿ ಫ್ರೈ ಮಾಡೋಣ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ, ಸ್ವಲ್ಪ ಆನಿಯನ್ ಹಾಕ್ಕೊಳ್ಳೋಣ. ನಾನು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ಒಂದೆರಡು ನಿಮಿಷ ಆಯಿಲಲ್ಲಿ ಫ್ರೈ ಆದಮೇಲೆ ಹುಣಸೆ ಹುಳಿ ಹಾಕ್ಕೊಳ್ಳೋಣ ಇದಕ್ಕೆ. ನೋಡಿ, ಹುಣಸೆ ಹುಳಿ ಕಿವುಚ್ತಾ ಇದ್ದೀನಿ, ಇದನ್ನ ಹಾಕ್ಕೊಳ್ಳೋಣ ಇದಕ್ಕೆ. ಹುಣಸೆ ಹುಳಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಮುಚ್ಚಿ ಒಂದು ವಿಸಿಲ್ ಹೊಡಿಯೋಕ್ಕಿಂತ ಮುಂಚೆನೇ ಆಫ್ ಮಾಡೋಣ. ನೋಡಿ ಫ್ರೆಂಡ್ಸ್, ವಿಸಿಲ್ ಹೊಡಿತಾ ಇದೆ. ಸೊ ನಾವು ಇವಾಗ ವಿಸಿಲ್ ಹೊಡಿಯೋಕ್ಕಿಂತ ಮುಂಚೆನೇ ಆಫ್ ಮಾಡೋಣ. ಇನ್ನೂ ಎರಡು ನಿಮಿಷ ಬಿಟ್ಟರೆ ವಿಸಿಲ್ ಹೊಡಿಯುತ್ತೆ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಂದು ವೆಜಿಟೇಬಲ್ಸು ಬಾಯ್ಲ್ ಆಗಿದೆ. ಇವಾಗ ಜೀರಿಗೆ ಹಾಕ್ಕೊಳ್ಳೋಣ, ಎರಡು ಚಿಕ್ಕ ಚಮಚ ಜೀರಿಗೆ. ನೋಡಿ, ನಾನು 12 ಅಥವಾ 15 ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಇವಾಗ ಇದನ್ನ ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಮಾಡೋಣ ಇದನ್ನ. ಸ್ವಲ್ಪ ಚಟ್ಪಟ ಅನ್ನಬೇಕು, ಹುರಿಬೇಕು. ಹುರಿತಾ ಇದೆ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ ಅದಕ್ಕೆ. ಇನ್ನೊಂದೇನು ನಿಮಗೆ ಹೇಳೋದು ಅಂದರೆ, ಮನೇಲಿ ಸಾಂಬಾರ್ ಪುಡಿ ಅಂತ ಮಾಡಿಟ್ಕೊಂಡಿದ್ರೆ ನಾವು ಇದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಳೋದು ಬೇಡ. ಮನೇಲಿ ಸಾಂಬಾರ್ ಪುಡಿ ಇಲ್ಲಪ್ಪ ಅಂದರೆ ನೀವು ಇದಕ್ಕೆ 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು ಹುರ್ಕೋಬೇಕು. ಪುಡಿ ಇದೆ ಅದರಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ಇರೋದ್ರಿಂದ ನಾನು ಇದಕ್ಕೆ ಹಾಕೊತ ಇಲ್ಲ. ಆಮೇಲೆ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಇರುತ್ತಲ್ಲ, ಅದನ್ನು ನೀವು ಇದಕ್ಕೆ ಹಾಕ್ಕೊಂಡು ಹುರ್ಕೊಂಡು ಮಿಕ್ಸಿ ಮಾಡ್ಬೋದು. ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇಲ್ಲ, ನಾನು ಚಿಲ್ಲಿ ಪೌಡರ್, ಖಾರದ ಪುಡಿ ಅಂತಾರಲ್ಲ, ಅದನ್ನು ಯೂಸ್ ಮಾಡ್ತೀನಿ. ಅದಕ್ಕೆ ಮಿಕ್ಸಿಗೆ ಡೈರೆಕ್ಟಾಗಿ ಹಾಕ್ತೀನಿ. ಮತ್ತೆ ಫ್ರೆಂಡ್ಸ್, ಇದಕ್ಕೆ ಮಿಕ್ಸಿಗೆ ಹಾಕ್ಕೊಳ್ಳೋಣ, ಆಫ್ ಮಾಡಿ. ಅರ್ಶಿನದ ಪುಡಿ ಹಾಕ್ಕೊತ ಇದ್ದೀನಿ, ಪೌಡರ್ ಹಾಕ್ಕೊತ ಇದ್ದೀನಿ. ಮನೇಲಿ ಮಾಡಿರೋದು ಇದು ಸಾಂಬಾರ್ ಪೌಡರು, 2 ಸ್ಪೂನ್ ಸಾಂಬಾರ್ ಪೌಡರ್ ಹಾಕ್ಕೊತೀನಿ. ನಾನು ಸಾಂಬಾರ್ ಪೌಡರು 2 ಸ್ಪೂನ್ ಹಾಕ್ಕೊಂಡೆ, ಇವಾಗ ಧನಿಯಾ ಪೌಡರ್ ಹಾಕ್ಕೊತ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊತ ಇದ್ದೀನಿ. ಈಗ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಇದಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್, ಇದಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊತ ಇದ್ದೀನಿ.
ನಾನು ಚಿಲ್ಲಿ ಪೌಡರ್ ಹಾಕ್ಕೊತ ಇದ್ದೀನಿ, ನಿಮಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೋಬೋದು ನಿಮಗೆ ಹುರ್ಕೊಂಡು ಮಿಕ್ಸಿಗೆ. ಇದು ನಮ್ಮ ಮಿಕ್ಸಿ ಆಗಿದೆ, ನಮ್ಮದು ವೆಜಿಟೇಬಲ್ಸ್ ಬಾಯ್ಲ್ ಆಗಿದೆ. ಇವಾಗ ನಾವು ಬೇಳೆ ಬೇಯಿಸ್ಕೊಳ್ಳೋಣ. ವೆಜಿಟೇಬಲ್ಸ್ ಅದೇ ಇದೇ ಕುಕ್ಕರ್ಗೆ ಹಾಕಿದ್ದೆ ನಾನು, ತೆಗೆದುಬಿಟ್ಟು ವೆಜಿಟೇಬಲ್ಸ್ನೆಲ್ಲ. ಬೇಳೆ ಹಾಕ್ಕೊತ ಇದ್ದೀನಿ 2 ಕಪ್, 2 ಚಿಕ್ಕ ಕಪ್ ನೋಡಿ ಅಳ್ಕೊಂಡಿದ್ದೀನಿ. ಇವಾಗ ಬೇಳೆ ಬೇಯಿಸ್ಕೊಳ್ಳೋಣ. ಬೇಳೆ ಕೂಗಿದೆ, ಇವಾಗ ನಾವು ತುಪ್ಪ ಹಾಕ್ಕೊಳ್ಳೋಣ ಇದಕ್ಕೆ. ಸ್ವಲ್ಪ ಜೀರಿಗೆ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಿಂಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ನೋಡಿ ಸಾಸಿವೆ ಜೀರಿಗೆ ಕರಿಬೇವು. ವೆಜಿಟೇಬಲ್ಸ್ ಎಲ್ಲ ಬೆಂದೋಗಿದೆ. ಇವಾಗ ಕುಕ್ಕರ್ ವಿಸಿಲ್ ಓಪನ್, ಇದಕ್ಕೆ ಹಾಕೋಣ. ಇದು ಬೇಳೆ, ಇದು ಇದು ತರಕಾರಿ. ಇದು ಸ್ವಲ್ಪ ಓಪನ್ ಮಾಡಿ ಇದನ್ನ ಎರಡು ಮಿಕ್ಸ್ ಮಾಡೋಣ. ಆಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಕಾಯಿ ಹಾಕೋಣ. ಬೇಯಿಸ್ಕೊಂಡೆ, ಇವಾಗ ಇದು ವೆಜಿಟೇಬಲ್ಸ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ಇವಾಗ ಮಿಕ್ಸಿ ಮಾಡಿಟ್ಕೊಂಡಿರೋಂಥದ್ದು ಹಾಕೋಣ ಮಿಕ್ಸ್. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಬೆಲ್ಲ ಹಾಕ್ಕೊಳ್ಳಿ, ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ. ನಿಮಗೆ ದಪ್ಪ ಸಾರು ಬೇಕು ಅಂದರೆ ದಪ್ಪ ಮಾಡ್ಕೊಳ್ಳಿ, ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಇದು ಕುದೀತಾ ಇದೆ, ಇವಾಗ ನಾವು ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ ತುಪ್ಪದಲ್ಲಿ, ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಬಿಸಿ ಇದೆ, ನೋಡಿದ್ರಲ್ಲ ಫ್ರೆಂಡ್ಸ್. ಇದು ಸ್ವಲ್ಪ ಕುದೀಲಿ, ಆಮೇಲೆ ನಿಮಗೆ ಮತ್ತೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್ ಸಾರು ಕುದೀತಾ ಇದೆ, ಒಲೆ ಆಫ್ ಮಾಡ್ಕೊಳ್ಳೋಣ. ಇವಾಗ ಸರ್ವಿಂಗ್ ಬೌಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ದೇವಸ್ಥಾನ ಶೈಲಿಯಲ್ಲಿ ಸಾರು ರೆಡಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಸ್ವಲ್ಪ ಉದ್ದ ಪ್ರೊಸೀಜರ್ ಇದು ಮಾಡೋದು, ಆದರೆ ಟೇಸ್ಟಿಗೆ ಮಾತ್ರ ಮಾತೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಸೇಮ್ ದೇವಸ್ಥಾನದಲ್ಲೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀರೇನೋ ಅನ್ಸುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ. ತುಪ್ಪದ ಒಗ್ಗರಣೆ ಹಾಕಿರೋದ್ರಿಂದ ನೀವು ತುಪ್ಪ ಹಾಕ್ಕೊಳೋ ಅವಶ್ಯಕತೆ ಇಲ್ಲ, ತುಂಬ ಚೆನ್ನಾಗಿ ಬಂದಿರುತ್ತೆ ಸಾರಲ್ಲಿ ತುಪ್ಪದ ಫ್ಲೇವರೆಲ್ಲ. ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನನ್ನ ರೆಸಿಪೀಸ್ ಟ್ರೈ ಮಾಡ್ತಾ ಇದ್ದೀರಾ ನೀವು, ನನಗೆ ತಿಳಿಸಿ. ಥ್ಯಾಂಕ್ ಯು, ಬಾಯ್ ಬಾಯ್.